2023 ರ ವಿಧಾನಸಭಾ ಚುನಾವಣೆ ಸಮೀಪಿಸ್ತಾ ಇದೆ. ಈಗಾಗಲೇ ಆಮ್ ಆದ್ಮಿ ಪಕ್ಷ ಕೂಡ ಸಾಕಷ್ಟು ಸಂಘಟನೆಯಲ್ಲೂ ಕೂಡ ತೊಡಗಿರುವಂಥದ್ದು, ಇವತ್ತು ಮೈಸೂರಿನಲ್ಲೂ ಕೂಡ ಸಾಕಷ್ಟು ಸಂಘಟನಾ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು. ಸದ್ಯ ಪಕ್ಷದ ರಾಜ್ಯಾಧ್ಯಕ್ಷರು ಇವತ್ತು ಮೈಸೂರಿನಲ್ಲಿದ್ದಾರೆ, ಮೈಸೂರಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ತೆ. ಇವತ್ತು ಸಾಕಷ್ಟು ಪಕ್ಷ ಸಂಘಟನಾ ಕಾರ್ಯಕ್ರಮದಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀರಿ. ರಾಜ್ಯಾದ್ಯಂತ ಪಕ್ಷ ಸಂಘಟನೆ ಹೇಗೆ ನಡೀತಾ ಇದೆ ಸರ್, ಹೇಗೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀರಿ? ಮಾರ್ಚ್ 10ನೇ ತಾರೀಕು ನಂತರ ನಮ್ಮ ಪಕ್ಷದ ಯಾರಾದರೂ ಇರಲಿ, ಅವ್ರದ್ದು ಫೋನ್ ರಿಂಗ್ ಆಗೋದು ನಿಂತಿಲ್ಲ. ಇಡೀ ರಾಜ್ಯದಿಂದ ಮೂಲ ಮೂಲ ಭಾಗಗಳಿಂದ ಸುಮಾರು ಜನ ಇವತ್ತು ಪಕ್ಷಕ್ಕೆ ಸೇರಿ ನಾವು ಇಲ್ಲಿ ನಮ್ಮ ರಾಜ್ಯಕ್ಕೇನೋ ಒಂದು ಬದಲಾವಣೆ ತರಬೇಕು ಅಂತ ಆಸೆ ಪಡ್ತಿದ್ದಾರೆ. ಸೊ ಇವತ್ತು ಮೈಸೂರಿನಲ್ಲಿ ಧರ್ಮಶ್ರೀ ಅವರು ಸೇರಿರೋದು ತುಂಬ ಸಂತೋಷದ ವಿಷಯ. ಇದು ಯುವಕರ ಪಕ್ಷ, ಇದು ಮಹಿಳೆಯರ ಪಕ್ಷ, ಇದು ಎಲ್ಲ ಧರ್ಮದ ಪಕ್ಷ, ಎಲ್ಲ ಜಾತಿಯ ಪಕ್ಷ. ಸೊ ನಿಮ್ಮ ಮೂಲಕ ನಾನು ಮೈಸೂರು ಭಾಗದ ಜನಕ್ಕೆ ನಾನು ಹೇಳ್ತಿರೋದು, ಬದಲಾವಣೆಗೆ ಒಂದು ಅವಕಾಶ ಬಂದಿದೆ. ಡೆಲ್ಲಿ ಮಾದರಿ ಬಿಟ್ಟು ಈಗ ಒಂದು ತಿಂಗಳಿನಲ್ಲಿ ನಾವು ಪಂಜಾಬ್ನಲ್ಲಿ ಮಾಡಿ ತೋರಿಸಿರೋ ಕೆಲಸಗಳು, ಅದರಿಂದ ನಾವು ಅರ್ಥ ಮಾಡ್ಕೋಬೇಕಿರೋದು, ಒಳ್ಳೆಯ ಜನ ಮುಂದೆ ಬಂದರೆ, ರಾಜಕೀಯದಲ್ಲಿ ಮುಂದೆ ಬಂದರೆ ಡೆಫಿನೆಟ್ಲಿ ನಮ್ಮ ರಾಜ್ಯಕ್ಕೇನೋ ಒಂದು ದೊಡ್ಡ ಮಟ್ಟದ ಬದಲಾವಣೆ ತರ್ಬೋದು. ಸರ್, ಈಗಾಗಲೇ ಚುನಾವಣೆಗೆ ಎರಡು ರಾಜಕೀಯ ಪಕ್ಷಗಳು, ಸ್ಥಳೀಯ ಪಕ್ಷಗಳು ಸಿದ್ಧವಾಗ್ತಾ ಇದ್ದಾವೆ. ನಿಮ್ಮ ಆಮ್ ಆದ್ಮಿ ಪಕ್ಷ ಯಾವ ರೀತಿ ಸಿದ್ಧತೆಯನ್ನು ನಡೆಸ್ತಾ ಇದ್ದೀರಿ? ಪಕ್ಷದಲ್ಲ ಸಂಘಟನೆ ಜೊತೆಗೆ ಪಕ್ಷ ಸೇರ್ಪಡೆ ಕಾರ್ಯಕ್ರಮವನ್ನು ಯಾವ ರೀತಿ ನಡೆಸ್ತಾ ಇದ್ದೀರಿ ಅಂತ. ನಾವು ಮೊದಲನೇದಾಗಿ 224 ಕ್ಷೇತ್ರಕ್ಕೇನು ನಾವು ಯಾರನ್ನಾದರೂ ಆಯ್ಕೆ ಮಾಡಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡ್ತೀವಿ. ಅವ್ರಿಗೆ 3 ತಿಂಗಳು ಸಮಯ ಕೊಟ್ಟು ಅವರು ಆ 3 ತಿಂಗಳಿನಲ್ಲಿ ಆ ಭಾಗ, ಆ ಕ್ಷೇತ್ರದ ಪ್ರತಿಯೊಂದು ಮನೆಗೆ ಹೋಗಿ ಆಮ್ ಆದ್ಮಿ ಪಕ್ಷ ಅಂದರೆ ಏನು, ನಾವು ಮಾಡಿರೋ ಕೆಲಸ ಏನು, ಮುಖ್ಯವಾಗಿ ನಾವಿಲ್ಲಿ ಗೆದ್ದು ಬಂದರೆ ಜನರ ಜೀವನದಲ್ಲಿ ಹೇಗೆ ನಾವು ಒಂದು ಸುಧಾರಣೆ ತರ್ಬೋದು, ಅವ್ರಿಗೆ ಅವ್ರ ಜೀವನದಲ್ಲಿ ಆಮ್ ಆದ್ಮಿ ಪಕ್ಷ ಹೇಗೆ ನಿಂತು ಸಹಾಯ ಮಾಡುತ್ತೆ ಅಂತ ಆ ವಿಷಯ ತಿಳಿಸೋ ಕೆಲಸ ನಾವು 3 ತಿಂಗಳಿನಲ್ಲಿ ಮಾಡಲಿಕ್ಕೆ ಹೇಳ್ತೀವಿ. ಅದರ ನಂತರ ನಾವು ಆ ಕ್ಷೇತ್ರದಲ್ಲಿ ಒಂದು ಸಮೀಕ್ಷೆ ಮಾಡಿ ನಾವು ಜನರ ಹತ್ರ ಕೇಳೋ ಪ್ರಶ್ನೆ ಅಷ್ಟೇ ಒಂದೇ, ಧರ್ಮಶ್ರೀ ಯಾವುದಾದ್ರೂ ಕ್ಷೇತ್ರದಲ್ಲಿ ನಿಲ್ಲಬೇಕು ಅಂತ ಅಲ್ಲಿ ಕೆಲಸ ಮಾಡಿದ್ದಿದ್ರೆ ನಾವು ಅಲ್ಲಿ ಕೇಳೋದು, ಧರ್ಮಶ್ರೀನ ನಿಲ್ಲಿಸಿದರೆ ನೀವು ಗೆಲ್ಲಿಸ್ತೀರಾ ಅಂತ. ಸೊ ಎಲ್ಲರಿಗೆ ಒಂದು ಅವಕಾಶ ಇದೆ. ನಾವು ಒಂದು ಹೊಸ ಪಕ್ಷ, ಯಾರ್ಯಾರು ಕೇವಲ MLA ಆಗಬೇಕು ಅಂತ ಮುಂದುವರ್ತಾರೆ ನಮ್ಮ ಪಕ್ಷ ನಿಮಗೆ ಸೂಟ್ ಆಗಲ್ಲ. ಬಟ್ MLA ಆಗೋದು ನಾವು ಜನಸೇವೆ ಮಾಡೋಕ್ಕೆ ನಮಗೆ ಒಂದು ವಿಧಿ ಅಂತ ತಿಳ್ಕೊಂಡಿರೋ ಪ್ರತಿಯೊಬ್ಬರಿಗೇನು ನಾನು ನಿಮ್ಮ ಮೂಲಕ ಇನ್ವಿಟೇಷನ್ ಕೊಡ್ತೀನಿ. ನಾವು ಹುಡುಕ್ತಿರೋದು 224 ಅರವಿಂದ್ ಕೇಜ್ರಿವಾಲ್ ಕರ್ನಾಟಕದಲ್ಲಿ. ಅರವಿಂದ್ ಕೇಜ್ರಿವಾಲ್ ಇವತ್ತಿನ ದಿವಸ ಒಂದು ವ್ಯಕ್ತಿಯಲ್ಲ, ಒಂದು ವಿಚಾರಣೆ, ರಾಜಕೀಯದ್ದು ಒಂದು ಕಲ್ಪನೆ. ಸೊ ಪ್ರತಿಯೊಬ್ಬರು ಪ್ರತಿಯೊಂದು ಕ್ಷೇತ್ರದಲ್ಲಿನೂ ನಾವು ಒಬ್ಬರು ಅರವಿಂದ್ ಕೇಜ್ರಿವಾಲ್ ಥರ ವ್ಯಕ್ತಿ ಹುಡುಕಿ ನಾವು ಜನಕ್ಕೆ ಒಂದು ಪರ್ಯಾಯ ಕೊಡ್ತೀವಿ ಅಂತ ನಮ್ಮ ಉದ್ದೇಶ. ಅರವಿಂದ್ ಕೇಜ್ರಿವಾಲ್ ಅವರು ಇಲ್ಲಿ ಬಂದು ಕ್ಯಾಂಪೇನ್ ಮಾಡೋದ್ರಲ್ಲಿ 2 ಸತಿ ಯೋಚನೆನೂ ಮಾಡಲ್ಲ. ಇಡೀ ದೇಶದಲ್ಲಿ ನಮ್ಮ ಮಾದರಿ ಜನಕ್ಕೆ ತಲುಪಿಸ್ಬೇಕು ಅಂತ ಅವ್ರು ಡೆಫಿನೆಟ್ಲಿ ಬಂದೇ ಬರ್ತಾರೆ. ಇದೀಗ ಆಮ್ ಆದ್ಮಿ ಪಕ್ಷಕ್ಕೆ ಮಾಜಿ CM ಧರ್ಮಸಿಂಗ್ ಅವರ ಮೊಮ್ಮಗಳು ಕೂಡ ಇವತ್ತು ಸೇರ್ಪಡೆ ಆಗಿದ್ದಾರೆ, ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಮೇಡಮ್ ನಮಸ್ತೆ. ಆಮ್ ಆದ್ಮಿ ಪಕ್ಷ ಸೇರ್ಪಡೆ ಆಗಿದ್ದೀರಿ, ನಿಮ್ಮ ತಾತ ಅವರು ಕಾಂಗ್ರೆಸ್ನಲ್ಲಿದ್ದರು, CM ಆಗಿದ್ದಂಥವ್ರು, ನೀವು ಕಾಂಗ್ರೆಸ್ ಬಿಟ್ಟು ಆಮ್ ಆದ್ಮಿ ಪಕ್ಷ ಸೇರ್ಪಡೆ ಆಗಲಿಕ್ಕೆ ಏನು ಕಾರಣ? ಸರ್, ನಾವು ಯಾವತ್ತು ಕಾಂಗ್ರೆಸ್ ಇದ್ದಿಲ್ಲ ಫಸ್ಟು, ಆ್ಯಂಡ್ ಸೆಕೆಂಡ್ರಿ ಇವಾಗ ನಮ್ಮ ಗ್ರ್ಯಾಂಡ್ ಫಾದರ್ ಕಾಂಗ್ರೆಸ್ ಇದ್ದರು, ನಮ್ಮ ಮೈ ಫಾದರ್ ಇಸ್ ಅ ಪೊಲೀಸ್ ಆಫೀಸರ್. ಸೊ ಇವಾಗ ಇಲ್ಲಿ ಇಟ್ ಇಸ್ ನಾಟ್ ಯಾವ ಪಾರ್ಟಿ ಏನು, ನಮ್ಮ ಫ್ಯಾಮಿಲಿಯಲ್ಲಿ ಒಂದೇ, ನಮ್ಗೆ ಎಲ್ಲಿ ಕೆಲಸ ಮಾಡೋಕ್ಕಾಗುತ್ತೆ, ಡೆವಲಪ್ಮೆಂಟ್. ಈಗ ಯಂಗರ್ ಜನ್ರೇಷನ್ ಇದೆ, ವಿ ಆರ್ ನಾಟ್ ಬಿಹೈಂಡ್ ರಿಲಿಜನ್, ಅದ್ರ ಮೇಲೆ ಹೋಗಿ ಡೆವಲಪ್ಮೆಂಟ್, ಆಮ್ ಆದ್ಮಿ ಇಸ್ ಓನ್ಲಿ ಡೆವಲಪ್ಮೆಂಟ್. ಸೊ ಅದೊಂದೇ ರೀಸನಿಗೆ ನಾವು ಇಲ್ಲಿ ಜಾಯ್ನ್ ಆಗಿರೋದು ಸರ್. ನೀವು ಕೂಡ ರಾಜಕೀಯ ಕುಟುಂಬದಿಂದ ಬಂದಿರುವಂಥವ್ರು, ಇವತ್ತಿನ ರಾಜಕೀಯ ಪ್ರಸ್ತುತ ಬೆಳವಣಿಗೆಗಳ ಬಗ್ಗೆ ಏನು ಹೇಳ್ತೀರಿ ಅಂತ? ಸರ್, ಈಗ ಇಟ್ ಇಸ್ ಆಲ್ ಇವಾಗ ಬೇರೆ ಪಕ್ಷಗಳು ಏನಿದೆ, ದೇ ಆರ್ ಆಲ್ ಪ್ಲೇಯಿಂಗ್ ದ ಕಾರ್ಡ್ ಆಫ್ ರಿಲಿಜನ್, ಆಮೇಲೆ ಹೆಂಗಸರು ಗಂಡಸರು ಈ ಥರ. ಬಟ್ ವಿ ಆರ್ ದ ಯಂಗರ್ ಜನ್ರೇಷನ್ ನಮ್ಮ ಥರ ಆ್ಯಂಡ್ ಎಜುಕೇಟೆಡ್ ಪೀಪಲ್, ವಿ ಆರ್ ಲುಕಿಂಗ್ ಆನ್ ಡೆವಲಪ್ಮೆಂಟ್, ಯಾವ ಥರ ನಮ್ಗೆ ಹೇಗೆ ಸೊಸೈಟಿಗೆ ಹೆಲ್ಪ್ ಆಗುತ್ತೆ, ಆಮೇಲೆ ಭ್ರಷ್ಟಾಚಾರ ಇರಡಿಕೇಟ್ ಮಾಡೋಕ್ಕೆ ಏನು ಹೆಲ್ಪ್ ಆಗುತ್ತೆ, ವಿ ಆರ್ ಲುಕಿಂಗ್ ಆಟ್ ದೋಸ್ ಪಾಲಿಸೀಸ್. ಈ ಒಂದು 2023 ವಿಧಾನಸಭಾ ಚುನಾವಣೆಯಲ್ಲಿ ನೀವೇನಾದರೂ ಆಕಾಂಕ್ಷಿಯಾಗಿದ್ದೀರಾ, ಎಲ್ಲಿಂದಾದರೂ ಸ್ಪರ್ಧೆ ಮಾಡ್ತೀರಾ, ಹೇಗೆ ಮೇಡಮ್? ಸರ್, ಈಗ ಆ್ಯಸ್ ಆಫ್ ನೌ ಲೈಕ್ ಸರ್ ಸೆಡ್, ಈಗ ಕೆಲಸ ಮಾಡಬೇಕು, ಜನರ ತಗ ತಲುಪಿಸ್ಬೇಕು, ಆಮೇಲೆ ಜನ, ಆಮೇಲೆ ನಮ್ಮ ಪಕ್ಷದ ಅಧ್ಯಕ್ಷರು ಅವರೆಲ್ಲ ಡಿಸಿಷನ್ ತೊಗೊಳ್ತಾರೆ.
ಥ್ಯಾಂಕ್ ಯು. ಇದಿಷ್ಟು ಕೂಡ ಏನು ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಈಗ ತಾನೆ ಪಕ್ಷಕ್ಕೆ ಸೇರ್ಪಡೆಯಾದಂಥ ಧರ್ಮಸಿಂಗ್ ಅವರ ಮೊಮ್ಮಗಳಾದಂಥ ಧರ್ಮಶ್ರೀ ಅವರ ಮಾತು ಕೂಡ ಆಗಿರುವಂಥದ್ದು. ಅಂದರೆ 2023 ವಿಧಾನಸಭಾ ಚುನಾವಣೆಗೆ 224 ಕ್ಷೇತ್ರಗಳಿಗೂ ಕೂಡ ಅಭ್ಯರ್ಥಿಗಳನ್ನ ಹಾಕಬೇಕು, ಆ ಮೂಲಕ ನಾವು ಈಗ ಪಕ್ಷ ಸಂಘಟನೆಯನ್ನು ಹೆಚ್ಚಾಗಿ ಮಾಡ್ತಾ ಇದ್ದೇವೆ, ಜನರ ಮನೆ ಬಾಗಿಲಿಗೆ ಹೋಗಿ ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಮನವರಿಕೆ ಮಾಡ್ತಿದ್ದೇವೆ ಅನ್ನೋ ಮಾತನ್ನು ಕೂಡ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ವಿನಯ್ ಬಸ್ ಎಸ್ಟೆಲ್ ಟಿವಿ ಮೈಸೂರು.